ಲ್ಯಾಪ್ಟಾಪ್ ಅನ್ನು ಕೊಟ್ಟಿರ್ತಕ್ಕಂಥದ್ದು, ಈ ವರ್ಷ ಟ್ಯಾಬ್ಲೆಟ್ಗಳನ್ನು ಕೊಡ್ತಕ್ಕಂಥದ್ದು, ಮಿನಿ ಲ್ಯಾಪ್ಟಾಪ್ಗಳು. ವಿದ್ಯಾರ್ಥಿಗಳ ಜ್ಞಾನಾರ್ಜನೆ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಇದು ಪೂರಕವಾಗುತ್ತೆ ಎನ್ನುವ ಭಾವನೆಯನ್ನು ಇಟ್ಕೊಂಡು ಇವತ್ತಿನ ಜಾಗತಿಕ ಮಟ್ಟದ ಆಧುನಿಕ ಕಲಿಕಾ ಮಟ್ಟಕ್ಕೆ ತಕ್ಕಂತೆ ಕಲಿಕೆಯನ್ನು ಕೂಡ ನಿರಂತರವಾಗಿ ಮುಂದುವರಿಸಬೇಕು ಅನ್ನುವ ಸದುದ್ದೇಶದಿಂದ ನಮ್ಮ ಸರ್ಕಾರ ಇವತ್ತು ವಿದ್ಯಾರ್ಥಿಗಳಿಗೆ ಈ ಟ್ಯಾಬ್ಲೆಟ್ಗಳನ್ನು ಕೊಡ್ತಕ್ಕಂಥದ್ದು. ಬಹುಶಃ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿದೆ ಏನು ಸಮಸ್ಯೆ ಆಗಿದೆ ಅಂತಂದ್ರೆ, ಕೊರೋನಾ ಬಂದಿರತಕ್ಕಂಥ ಈ ಕೊರೋನಾದ ಸಂಕಷ್ಟದ ಹಿನ್ನೆಲೆಯಲ್ಲಿ ನಗರ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕೂಡ ಏನಾಗಿದೆ ಅಂದ್ರೆ ತಾರತಮ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಗರಗಳಲ್ಲಿ ಇರುವಂತವರಿಗೆ ಇಂಟರ್ನೆಟ್ ಸೌಲಭ್ಯ, ಮೊಬೈಲ್ಗಳ ಸೌಲಭ್ಯ ಇರ್ತಕ್ಕಂಥದ್ದು, ಆದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ಕೂಡ ಈ ಸೌಲಭ್ಯ ಒದಗಲಿ ಎನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಸರ್ ಅವರು ಇದು ಬಹಳಷ್ಟು ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಹಾಗೆ ಒಂದು ಆನ್ಲೈನ್ ಕಾರ್ಯಕ್ರಮ ಮಾಡೋದ್ರಲ್ಲಿ ಬೇರೆ ಬೇರೆ
ನಮ್ಮ ರಾಜ್ಯದ ವಿಕಾಸರು ಪಾಲ್ಗೊಂಡಾಗ ಅವ್ರಿಗೂ ಸಹ ಅವಮಾನ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಸಹ ಈ ಕೊರೆಯಿಂದ ಮಾಡಲಾಗಿದೆ. ಇದೊಂದು ನಿರಂತರ ಜ್ಞಾನಾರ್ಜನೆ ನಮ್ಮ ಕೊರೆಯಿಂದ ನಡೀತಾ ಇದೆ. ನಮ್ಮಲ್ಲಿ ಹಲವಾರು ರಿಸೋರ್ಸ್ ಪರ್ಸನ್ಗಳು ಈ ಕೊಲೆ ಶಿಕ್ಷಣ ಇಲಾಖೆಯ ಈ LMS ಯೋಜನೆ ದಟ್ ಇಸ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ತಮ್ಮದೇ ಆದಂತಹ ಕೊಡುಗೆ ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಕಾಲೇಜು ಮಾಡಿದಂಥ ವಿಡಿಯೋ ಲೆಕ್ಚರಿಂಗ್ಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ನೋಡಿರುವುದು, ಹಾಗೂ ನಮ್ಮ ಅಕ್ಕಿ ಮಾರುತಿಯವರು ಸುಮಾರು 150 ವಿಡಿಯೋಗಳನ್ನು ಮಾಡಿರುವುದು, ಈ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಈ ನಮ್ಮ ಕೊಲೆ ಶಿಕ್ಷಣ ಇಲಾಖೆಯಲ್ಲಿ ಮೂಡಿಸಿದಂಥ ಹೆಚ್ಚು ಗುರುತುಗಳಾಗಿವೆ. ಇವುಗಳು ಹಾಗೆ ಕಲಿಕೆ ಮುಂದುವರಿತಾ ಹೋಗ್ತದೆ. ಈಗ ಕರ್ನಾಟಕದಲ್ಲಿ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಈಗಾಗಲೇ ನಮ್ಮ ಕಾಲೇಜಿನಲ್ಲಿ 4 ICT ಕ್ಲಾಸ್ ರೂಮ್ಸ್ಗಳು ಟೆಲಿ ಎಜುಕೇಷನ್ ವರ್ಕ್ ಮಾಡ್ತಾ ಇದ್ದು ಹೆಚ್ಚು ಇನ್ನೂ 3 ದೊರಕಿವೆ. ಅವುಗಳ ಸಾಮಗ್ರಿಗಳೆಲ್ಲ ಕಾಲೇಜಿಗೆ ಈಗಾಗಲೇ ತಲುಪಿಯಾಗಿದೆ. ಅವುಗಳನ್ನು ಇನ್ಸ್ಟಾಲ್ ಮಾಡುವಂತಹ ಒಂದು ಕಾರ್ಯ ಇನ್ನು ಮುಂದೆ ನಡೆಯುತ್ತದೆ. ಈಗಾಗಲೇ ಆಗ್ತಾ ಇದ್ದು ಬಹುಶಃ ಕರೋನಾ ಇದ್ದರಿಂದ ಅದು ಮುಂದುವರಿದೆ. ಇನ್ನು ಕೆಲವೇ ದಿನಗಳಲ್ಲಿ 2 ಮತ್ತು 4 ಸೆಮಿಸ್ಟರ್ ಅಂತ ವಿದ್ಯಾರ್ಥಿಗಳೆಲ್ಲ ಡಿಜಿಟಲ್ ಲರ್ನಿಂಗ್ ನಲ್ಲಿ ಪಾಲ್ಗೊಳ್ತಾರೆ. ಇನ್ನು ಮುಂದಿನ ಸಿಲೆಬಸ್ ನಾವು ನೋಡೋದಾದ್ರೂ ಸಹ ಅಬೌಟ್ 60% ಡಿಜಿಟಲ್ ಲರ್ನಿಂಗ್ ದಟ್ ಟು ಆನ್ಲೈನ್ ಕ್ಲಾಸಸ್ ನಾವು ಮುಂದಿನ ದಿನಗಳಲ್ಲಿ ಕಂಡಕ್ಟ್ ಮಾಡುವಂತ ಒಂದು ಸಾಧ್ಯತೆಗಳಿವೆ.